ಬೇರೆ ಯಾರು ಅಲ್ಲ, ಕೀರ್ತಿನ ಕೀರ್ತಿನೇ, ಕಾಗೆ ಸುಂದ್ರಿನ. ವಯಸ್ಸಿಂದ್ಲು ನನಗೆ ನೆನಪಿರೋ ಹಾಗೆ ನಾನು ಯಾರಿಗೂ ಕೇಳ ಬಯಸಿಲ್ಲ. ಆದ್ರೆ ದೇವ್ರೆ, ಯಾಕ್ ನನ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ಟೆ? ಕಣ್ಣೆದುರುಗಡೆ ಇರೋ ಸತ್ಯನೇ ನನ್ಗೆ ಅರ್ಥನೇ ಆಗ್ಲಿಲ್ವಲ್ಲ. ಪ್ರತಿ ಸಲ ಪ್ರತಿ ಕ್ಷಣ ನನ್ ಸುತ್ತಮುತ್ತ ಇದ್ ಸುಳ್ಳು ಭ್ರಮೇನೆ, ನನ್ ಸತ್ಯ ಅಂತ ನಂಬ್ಕೊಂಡು ಬದುಕ್ಬಿಟ್ನಲ್ಲ. ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು, ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು ಅಂತಾನೆ ಈ ಮನೆಯವರೆಲ್ಲ ಹೇಳಿ ಹೇಳಿ ನಮ್ಮನ್ನು ಏಮಾಡ್ಸಿರೋದು. ನನ್ನ ಕಣ್ಣು ನನಗೆ ಮೋಸ ಮಾಡಲ್ಲಮ್ಮ, ಕೀರ್ತಿನೂ ಅಳಿಯಂದ್ರೂ ಪ್ರೀತಿ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಫ್ರೆಂಡ್ ಅನ್ಕೊಂಡಿರೋ ಕೀರ್ತಿನೇ ನಿಮ್ಮ ಹಳೆ ಪ್ರೀತಿನ ವೈಷ್ಣವ್? ಅದು ಕೀರ್ತಿ ಅಲ್ಲ, ಬೇರೆ ಯಾರು ಬೇಕಾದ್ರೂ ನನಗೆ ಸುಳ್ಳು ಹೇಳ್ಬೋದು, ಆದ್ರೆ ವೈಷ್ಣವ್ ನನಗ್ ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡಿದ್ದೆ. ಯಾಕೆ ಹೀಗ್ ಮಾಡಿದ್ರಿ ವೈಷ್ಣವ್? ಕೀರ್ತಿ ಬಗ್ಗೆ ಸಣ್ಣ ಅನುಮಾನ ಬಂದಾಗ್ಲೆಲ್ಲ ನಾನು ನಿಮ್ಮ ಹತ್ರ ಬಂದು ಕೇಳಿದ್ದೆ. ಯಾಕೆ ಗೊತ್ತ? ಒಂದ್ ಸಣ್ಣ ಅನುಮಾನ ಸಂಸಾರನ ಹಾಳ್ ಮಾಡುತ್ತೆ ಅಂತ. ಪ್ರತಿ ಸಲ ನೀವು ಸುಳ್ಳು ಹೇಳ್ಬಿಟ್ರಲ್ಲ ವೈಷ್ಣವ್, ನಾನು ಇನ್ ಯಾರನ್ನ ನಂಬಬೇಕು? ನನ್ನ ಅಕ್ಕಮ್ಮನ್ ಬಿಟ್ರೆ ಏನು ನಿರೀಕ್ಷೆ ಇಲ್ಲದೆ ನಂಬಿತ್ತು ನಿಮ್ಮನ್ನ ಮಾತ್ರ ವೈಷ್ಣವ್. ನೀವೇ ನನಗೆ ನೀನು ಅಣ್ಣ ಪ್ರಜ್ಞೆ ಇಲ್ಲದೆ ಒಳಗಡೆ ಮಲ್ಕೊಂಡಿದ್ದಾನೆ, ಈ ತರ ಆಡೋದಕ್ಕೆ ನಿಮ್ಗೇನು ಅನ್ಸಲ್ವಾ? ಅಷ್ಟೇನೋ, ನೀನೇ ಅವನ್ನ ಮದ್ವೆ ಮಾಡ್ಕೋಬೇಕಿತ್ತು. ಮದ್ವೆ ಆಗ್ಬೇಕಿತ್ತು ತಾನೇ ಅವನ್ನ, ಯಾಕಾಗ್ಲಿಲ್ಲ? ಹುಟ್ಟನಿಂದ ಕೀರ್ತಿ ಬಿದ್ದಿದ್ಲು. ದಿಸ್ ಇಸ್ ಒನ್ ಸೈಡೆಡ್ ಲವ್. ಆ ಕೀರ್ತಿ ಹೇಗೆ ಏನು ಅನ್ನೋದು ಇನ್ನು ನಿನ್ ಸರಿಯಾಗಿ ಗೊತ್ತಿಲ್ಲ. ನಿನ್ನ ವೈಷ್ಣವನ್ನ ದೂರ ಮಾಡೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತವಳ ಕೀರ್ತಿ. ಅಂದ್ರೆ ಈ ವಿಷಯ ನನ್ನೊಬ್ಳಗ್ ಬಿಟ್ಟು ಮನೆಯವ್ರು ಎಲ್ರಿಗೂ ಗೊತ್ತು. ಅವರೆಲ್ಲರೂ ಸೇರ್ಕೊಂಡು ಆಡಿರೋ ಆಟದಲ್ಲಿ ನನ್ ಬಲಿಪಶು ಆಗೋದ್ನ, ನನ್ನ ಬಲಿಪಶು ಮಾಡ್ಬಿಟ್ರ. ನಾನು ಹೊಸ ಜೀವನ ಶುರು ಮಾಡ್ಬೇಕು, ಹೊಸ ಜೀವನ ಕಟ್ಕೋಬೇಕು. ಜೀವನ ಪೂರ್ತಿ ಒಟ್ಟಿಗೆ ಇರ್ತೀವಿ ಅನ್ನೋ ನಂಬಿಕೆ ಇದೆ, ಒಟ್ಟಿಗೆ ಇರ್ಬೇಕು ಅನ್ನೋ ಪ್ರಯತ್ನನೂ ಇದೆ. ಆಣೆ ಪ್ರಮಾಣಕ್ಕೆ ನಂಬಿಕೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನ್ ನಂಬಿದ್ ಪ್ರೀತಿಗೆ ಎಲ್ಲದಕ್ಕೂ ಮೋಸ ಆಗೋಯ್ತಲ್ಲ. ನಂಬಿಕೆನೆ ನಿನ್ನ ಬೀದಿಗ್ ತಂದ್ ನಿಲ್ಸ್ಬಿಡ್ತಲ್ಲ. ವೈಷ್ಣವ್ ನಿಜ ಹೇಳು, ಡ್ಯಾನ್ಸ್ ವರ್ಕ್ಶಾಪ್ ನಲ್ಲಿ ಏನಾಯ್ತು? ಲಕ್ಷ್ಮಿ ಯಾಕೆ ಅಷ್ಟು ಅಪ್ಸೆಟ್ ಆಗಿದ್ದಾಳೆ? ಸುಪ್ರೀತಾ, ನೀನ್ ಯಾಕೆ ಅವನ ಮೇಲೆ ಜೋರ್ ಮಾಡ್ತಿದ್ಯಾ? ಲಕ್ಷ್ಮಿ ಯಾವ್ದೋ ಕಾರಣಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಅದಕ್ಕೆ ಅವನ್ ಕಾರಣನಾ? ನಾನ್ ಸುಮ್ಸುಮ್ನೆ ಜೋರ್ ಮಾಡ್ತಿಲ್ಲ ಆತಿಗೆ.
ಗಂಗನೇ ಕೇಳಿ, ಲಕ್ಷ್ಮಿ ಯಾವ ಸ್ಥಿತಿಯಲ್ಲಿ ಇದ್ಲು ಅಂತ. ಐಮ್ ಸಾರಿ ಲಕ್ಷ್ಮಿ, ಐಮ್ ರಿಯಲಿ ಸಾರಿ. ಆದ್ರೆ ಇದು ಯಾವತ್ತೂ ನಿಂದಾಗಿರ್ಲಿಲ್ಲ, ಇದು ನಂದೇ. ವೈಶ್ ನನ್ನೋನು, ನನಗ್ ಮಾತ್ರ ಸೇರ್ದೋನು. ನಿನ್ನೋನಲ್ಲ ಲಕ್ಷ್ಮಿ, ಯಾವತ್ತೂ ಅಲ್ಲ. ಟೆನ್ಷನ್ ಮಾಡ್ಕೋಬೇಡ ವೈಷ್ಣವ್, ಲಕ್ಷ್ಮಿ ಹೀಗೆಲ್ಲ ಯಾರಿಗೂ ಹೇಳದೆ ಹೋಗೋ ಹುಡುಗಿ ಅಲ್ಲ. ವರ್ಕ್ಶಾಪ್ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ ಇಂದ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ, ಬರ್ತಾಳೆ ಬಿಡು. ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿಪ್ಪ, ಮಹಾಲಕ್ಷ್ಮಿ ರಿಸೀವ್ ಮಾಡ್ತಿಲ್ಲ. ಮೋಸ್ಟ್ಲಿ ಕೀರ್ತಿ ಡ್ಯಾನ್ಸ್ ಮಾಡ್ತಾ ಬೀಳುವಾಗ ನಾನು ಹಿಡ್ಕೊಂಡಿದ್ದು, ಆ ಕೀರ್ತಿ ಐ ಲವ್ ಯು ಅಂದಿದ್ದು ಮಹಾಲಕ್ಷ್ಮಿಗೆ ಡಿಸ್ಟರ್ಬ್ ಆಗಿರುತ್ತೆ. ಯಾರಾದರೂ ಹೇಗೆ ತಡ್ಕೊಂಡಿರ್ತಾರೆ ಹೇಳಿಪ್ಪ. ನನ್ಗಂತೂ ತಲೆ ಕೆಟ್ಟಿತ್ತು, ನಾನು ಸರಿಯಾಗಿ ಗಮನಿಸ್ಲಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಅಪ್ಪ. ಅವ್ರು ನನ್ನ ಲೈಫಿಗೆ ಬರ್ದೇ ಇದ್ದಿದ್ರೆ ಬೇರೆ ಯಾರನ್ನೋ ಮದ್ವೆ ಆಗಿ ಅವ್ರು ಆರಾಮಾಗಿರ್ತಿದ್ರು ಏನೋ. ನನ್ನನ್ನು ಮದ್ವೆ ಆಗಿದ್ದಕ್ಕೆ ಅವ್ರಿಗೆ ಇಷ್ಟೊಂದೆಲ್ಲ ನೋವು ಪಾಪ. ಮದುವೆ ಆಗಿ ಮೊದಲನೇ ದಿನದಿಂದಲೂ ಮಹಾಲಕ್ಷ್ಮಿ ನೆಮ್ಮದಿ ಆಗಿಲ್ಲ ಅಪ್ಪ. ಅವ್ರಿಗೆ ಯಾವಾಗ್ಲೂ ಏನಾದ್ರೂ ಒಂದು ಬೇಜಾರು ಇದ್ದೇ ಇರುತ್ತೆ. ಜೀವನ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ವೈಷ್ಣವ್, ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ತಪ್ಪೆಲ್ಲ ನಂದೇಪ್ಪ, ಮಹಾಲಕ್ಷ್ಮಿ ನನ್ನ ಅರ್ಥ ಮಾಡ್ಕೋತಾರೆ ಅರ್ಥ ಮಾಡ್ಕೋತಾರೆ ಅಂತ ನಾನು ಅವ್ರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟೆಪ್ಪ. ಅವ್ರು ನನ್ನ ಅರ್ಥ ಮಾಡ್ಕೋತಾರೆ ಅಂತ ಅಷ್ಟೇ ನಾನು ಯೋಚನೆ ಮಾಡಿದೆ. ಆದ್ರೆ ನಾನು ಅವ್ರನ್ನ ಅರ್ಥ ಮಾಡ್ಕೋತಿದ್ದೀನಿ ಅಂತ ನಾನು ಯೋಚನೆ ಮಾಡ್ಲೇ ಇಲ್ಲ ಅಪ್ಪ. ಅವ್ರ ಮನ್ಸಲ್ಲಿ ಏನ್ ನೋಡ್ತಿದೆ, ಅವ್ರಿಗೆ ಬೇಜಾರಾಗ್ತಿದ್ಯಾ ನೋವಾಗ್ತಿದ್ಯಾ ಅಂತ ನನ್ಗೆ ಯೋಚನೆ ಮಾಡ್ಲೇ ಇಲ್ಲ. ಪರಿಯವ್ರನ್ನ ಖುಷಿಯಾಗಿ ಇಟ್ಕೋಬೇಕು ಅನ್ನೋದನ್ನ ಅಷ್ಟೇ ಯೋಚನೆ ಮಾಡ್ದೆ ನಾನು. ಮಹಾಲಕ್ಷ್ಮಿ ಇವತ್ತಿರೋ ಸ್ಥಿತಿಗೆ ನಾನೇ ಕಾರಣ ಅಪ್ಪ. ಆ ಗಿಲ್ಟ್ ಲೈಫ್ ಲಾಂಗ್ ನನ್ನ ಜೊತೆಗೆ ಇರುತ್ತೆ. ಅವ್ರ ಕ್ಷಮೆ ಕೇಳೋ ಯೋಗ್ಯತೆನಾದ್ರೂ ನನಗಿದ್ಯಾ ಅಪ್ಪ? ಸಮಾಧಾನ ಆಯ್ತಾ ಆತ್ಗೆ? ಎಲ್ಲ ನೀವ್ ಅನ್ಕೊಂಡ ಹಾಗೆ ಆಯ್ತಲ್ಲ, ಕುಡಿಯೋದಕ್ಕೆ ಮಜ್ಜಿಗೆ ಏನಾದ್ರೂ ತರ್ಲ? ಹೊಟ್ಟೆಗೆ ತಂಪಾಗಿರೋದಕ್ಕೆ ಇಲ್ಲ, ಐಸ್ ವಾಟರ್ ತರ್ತೀನಿ, ತಲೆ ಮೇಲೆ ಸುರ್ಕೊಂಬಿಡಿ. ಏನ್ ಮಾತಾಡ್ತಿದ್ಯಾ ಸುಪ್ರೀತಾ? ಆಗಿದ್ದೇನು, ನಾನು ಅನ್ಕೊಂಡಿದ್ದೇನು? ಅಯ್ಯೋ ಪಾಪ, ನಿಮ್ಗೇನು ಗೊತ್ತೇ ಇಲ್ಲ, ಅಮಾಯಕರ ತರ ಎಷ್ಟ್ ಚೆನ್ನಾಗಿ ಕೇಳ್ತೀರಾ ನೋಡಿ. ಕೊಂಕಣ ಸುತ್ತಿ ಮೈಲಾರಕ್ ಬರಲ್ಲ, ನೇರವಾಗಿ ಕೇಳ್ತೀನಿ. ಕೀರ್ತಿ ವರ್ಕ್ಶಾಪ್ ಹೋಗೋದಕ್ಕೆ ನೀವೇ ಕಾರಣ ತಾನೆ? ಹಲೋ ಮೇಡಮ್, ಲಕ್ಷ್ಮಿಯ ಲಾಯರ್. ಕೀರ್ತಿಗೆ ವಿಷಯ ಹೇಳಿದ್ದು ನಾನು, ಅಮ್ಮ ಅಲ್ಲ. ಅಮ್ಮನ ಮೇಲೆ ಏನ್ ನಿಮ್ ಹಾರಾಟ? ವಿಧಿ ಕಿರ್ಚಬೇಡಿ ಅತ್ತೆ, ಸುಮ್ನೆ ಅದೊಂದೇನೋ ಮಾಡಿಲ್ಲ ಅಂದ್ರೆ ನಿಮ್ಗೆ ತಿಂದಿದ್ದನ್ನ ಜೀರ್ಣ ಆಗಲ್ಲ ಅಲ್ವಾ? ಎಲ್ಲ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ? ಆದ್ರೆ ಈ ಕತ್ಲೆಯೊಳಗೆ ಅದೆಷ್ಟು ಬೇಸರ, ನೋವು, ಸಿಟ್ಟು, ಅಸಹನೆ ಎಲ್ಲ ಹೊತ್ಕೊಂಡಿದೆಯೋ ಏನು? ಪ್ರಕೃತಿಗೂ ಮಾತ್ ಬರೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅದ್ ಕೇಳಿಸ್ಕೊಂಡಿರೋ ಸತ್ಯನ, ನೋಡಿರೋ ಸತ್ಯನ ಬಾಯಿ ಬಿಟ್ಟು ಹೇಳ್ತಿತ್ತೇನು?
ಹೆಗ್ಗಳಿಕೆ ಬಂದ್ರೆ ಯಾರಾದ್ರೂ ನೆನ್ಸ್ಕೋದ ಅಂತ ಅರ್ಥ ಅಂತೆ. ಯಾರು ನೆನ್ಸ್ಕೋತಿರ್ಬೋದು? ಅಕ್ಕಮ್ಮ, ಪಾಪ ಅವಳಿಗೆ ಅವಳ ನೋವು ಹೊತ್ಕೊಂಡು ಮಲಗೋ ಅಷ್ಟಿದೆ. ವೈಷ್ಣವ್, ಭೂಮಿ ಒಳಗಡೆ ಕುದಿತಾ ಇರುವ ಲಾವಾರಸ ಒತ್ತಡ ಜಾಸ್ತಿ ಆದಾಗ ಜ್ವಾಲಾಮುಖಿ ಆಗೋದು. ಭೂಮಿನೇ ಒಡಲಲ್ಲಿ ಬೆಂಕಿ ಇಟ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಮನುಷ್ಯರು ನಾವು ಎಷ್ಟು ಅಂತ ಮನಸ್ಸಲ್ಲಿ ಮುಚ್ಚಿಟ್ಕೊಳಕ್ಕಾಗುತ್ತೆ? ಎಲ್ಲಾನು ಮನಸ್ಸಲ್ಲಿ ಇಟ್ಕೊಂಡು ಒಬ್ಬೊಬ್ಳೆ ಕೊರಗಬೇಡ ಲಕ್ಷ್ಮಿ. ಅದ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ದೊಡ್ಡಪ್ಪ, ಬಲವಂತ ಮಾಡಬೇಡಿ. ಆಯ್ತಮ್ಮ, ನಾನು ಯಾವುದಕ್ಕೂ ಬಲವಂತ ಮಾಡಲ್ಲ. ನಿನ್ಗೆ ಯಾವಾಗ ಹೇಳ್ಕೊಬೇಕು ಅನ್ಸುತ್ತೋ ಅವಾಗಲೇ ಹೇಳ್ಕೊ. ಆದ್ರೆ ಈಗ ಯೋಚನೆ ಮಾಡ್ಕೊಂಡು ನಿದ್ದೆಗೆಡ್ಬೇಡ. ಮಲ್ಕು, ಚೆನ್ನಾಗಿ ನಿದ್ದೆ ಮಾಡು. ನಿದ್ದೆ ಮಾಡಿದಾಗ ಮನಸ್ಸು ಹಿಡಿತಕ್ಕೆ ಸಿಗುತ್ತಮ್ಮ. ನನ್ನನ್ನು ಕ್ಷಮಿಸಿ ಮಹಾಲಕ್ಷ್ಮಿ, ಪ್ರತಿ ಕ್ಷಣ ನಾನು ನಿಮ್ಗೆ ನೋವು ಕೊಟ್ಟಿದ್ದೀನಿ, ಬೇಜಾರು ಮಾಡಿದ್ದೀನಿ. ನಿಮ್ ನೆಮ್ಮದಿ ಹಾಳಾಗೋದಕ್ಕೆ ನಾನು ಕಾರಣ ಆಗ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ನನ್ನ ಕ್ಷಮಿಸಿ ಮಹಾಲಕ್ಷ್ಮಿ, ಪ್ಲೀಸ್. ವೈಷ್ಣವಣ್ಣ ಯಾಕೆ ಹೀಗೆ ಆಡ್ತಿದ್ದಾರೆ? ಲಕ್ಷ್ಮಕ್ಕ ಇಲ್ಲ ಅಂದ್ರೆ ಇವ್ರನ್ನ ನೋಡಕ್ಕಾಗಲ್ಲ. ಪಾಪ ಬಂಗಾರದಂತ ಜೋಡಿ, ಅದ್ಯಾವ ಕೆಟ್ಕೊಂಡ್ ಬಿತ್ತೋ ಏನೋ. ಲಕ್ಷ್ಮಕ್ಕ ವಾಪಸ್ ಬರ್ತಾರೋ ಇಲ್ವೋ, ಅವ್ರು ಹೋಗಿದ ರೀತಿ ಏನು ಸರಿ ಇರ್ಲಿಲ್ಲ. ಯಾಕ ಹಂಗೋದ್ರು? ಒಂದ್ ವೇಳೆ ಅವ್ರು ವಾಪಸ್ ಬರ್ದೇ ಇದ್ರೆ ಹೇಳು ಮಾಮ್, ಯಾಕೆ ಟ್ಯಾಬ್ಲೆಟ್ಸ್ ಬಿಸಾಕ್ತಿದ್ಯಾ? ಬೇಬಿ, ಅದು ಮಾತ್ರೆ ನುಂಗಿ ನುಂಗಿ ಬಾಯೆಲ್ಲ ಕಹಿ ಕಹಿ ಆಗೋಗಿತ್ತು. ಅದು ಅಲ್ಲದೆ ಈಗ ನಾನು ಆರಾಮಾಗಿದ್ದೀನಲ್ಲ, ಅದಕ್ಕೆ ಮಾತ್ರೆ ಬಿಸಾಕ್ಬಿಟ್ಟೆ. ನನಗ್ ನಿನ್ ಮಾತ್ಮೇಲೆ ನಂಬಿಕೆ ಇಲ್ಲ. ನಿನ್ ಹೆಲ್ತ್ ಬಗ್ಗೆ ಇಷ್ಟು ಕೇರ್ಲೆಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಏನು ಅಂತ ಹೇಳು ಮಾಮ್. ಕೀರ್ತಿ, ನಾನು ನಿಜನ ಹೇಳ್ತಿರೋದು. ನನ್ ಮೇಲೆ ಆಣೆ ಮಾಡಿ ಹೇಳು. ಟ್ಯಾಬ್ಲೆಟ್ಸ್ ಯಾಕೆ ತಗೋತಿಲ್ಲ, ಯಾಕೆ ಬಿಸಾಕ್ತಿದ್ಯಾ ಅಂತ ನನ್ ಮೇಲೆ ಆಣೆ ಮಾಡಿ ಹೇಳು ಮಾಮ್. ಹೇ,
ಅದು ಅದು ಸಾರಿ ಬೇಬಿ, ನಾನ್ ನಿನ್ ಹತ್ರ ಸುಳ್ಳು ಹೇಳ್ದೆ. ನನಗ್ ಹಾರ್ಟ್ ಅಟ್ಯಾಕ್ ಆಗಿದ್ದು ನಿಜ ಅಲ್ಲ. ಆದ್ರೆ ನಿನಗ್ ಸುಳ್ಳು ಹೇಳೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನಿನ್ ಜೀವನ ಹಾಳಾಗ್ತಿರೋದನ್ನ ಸರಿ ಮಾಡೋದಕ್ಕೆ ನನಗ್ ಬೇರೆ ದಾರಿ ಇರ್ಲಿಲ್ಲ. ನನ್ಗೆಲ್ರು ಮೋಸ ಮಾಡಿದ್ರು, ನನ್ ಮಾಮ್ ನನಗ್ ಯಾವತ್ತು ಮೋಸ ಮಾಡಲ್ಲ, ನನಗ್ ಸುಳ್ಳು ಹೇಳಲ್ಲ ಅನ್ಕೊಂಡಿದ್ದೆ. ನಿನ್ಗೋಸ್ಕರ ನಾನ್ ಎಲ್ಲಾ ಕೆಲ್ಸ ಬಿಟ್ಟು ಎಲ್ರನ್ನು ಬಿಟ್ಟು ಆ ರೆಸಾರ್ಟ್ ಬಂದೆ. ಯಾಕೆ ಹೇಳು? ನೀನ್ ಚೆನ್ನಾಗಿರ್ಲಿ ಅಂತ. ಆದ್ರೆ ನೀನು ನನ್ ಹತ್ರ ಇಷ್ಟು ದೊಡ್ಡ ಸುಳ್ಳು ಹೇಳ್ದೆ ಅಲ್ವಾ? ಥ್ಯಾಂಕ್ಸ್ ಮಾಮ್, ಥ್ಯಾಂಕ್ ಯು ಸೋ ಮಚ್. ನನ್ ಮಾತು ಸ್ವಲ್ಪ ಕೇಳಿ. ಏನು ಮಾತಾಡ್ಬೇಡ ಮಾಮ್. ಈಗ ನೀನ್ ನನ್ಗೆ ಏನೇ ಹೇಳಿದ್ರು ನನ್ಗೆ ಡ್ರಾಮಾ ಅಂತ ಅನ್ಸುತ್ತೆ. ಏನು ಹೇಳ್ಬೇಡ, ನಾನು ಕೇಳಲ್ಲ. ಬೇಬಿ ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಏನ್ ಬೇಕಾದ್ರೂ ಹೋಗ್ತೀನಿ, ನಿನ್ಗೇನು? ನನ್ ಪ್ರೀತಿ ನನ್ನಿಂದ ದೂರ ಆಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ದೆ ಅಲ್ವಾ ಮಾಮ್. ಈ ಕೀರ್ತಿ ಅವಳ ಪ್ರೀತಿಯಿಂದ ದೂರ ಇರ್ತಾಳೆ ಅಂತ ಯೋಚನೆ ಕೂಡ ಮಾಡ್ದವಳಲ್ಲ. ಆದ್ರೆ ನಿನ್ಗೋಸ್ಕರ ನಾನಾ ಪ್ರಯತ್ನ ಮಾಡ್ದೆ, ನೀನೇನ್ ಮಾಡ್ದೆ? ಮೋಸ ಮೋಸ ಮೋಸ. ಇನ್ ಮುಂದೆ ನಿನ್ ತಿಪ್ಪರ್ಲಾಗ ಹಾಕಿದ್ರು ನಾನ್ ವೈಷ್ಣವ್ ಬಿಡಲ್ಲ, ನಾನ್ ಅವನ್ನ ಮರೆಯಲ್ಲ. ನನ್ನೋನು ನನ್ನೋನಾಗೆ ಇರ್ತಾನೆ. ಬೇಬಿ ಬೇಬಿ, ಅಮ್ಮ ಪೂಜೆ ವ್ಯವಸ್ಥೆ ಎಲ್ಲ ರೆಡಿ ಆಗಿದೆ, ನಿಮ್ಮ ಮಗ ಸೊಸೆ ರೆಡಿ ಆಗಿದೆ, ಕರೆದ್ ಬಿಡಿ. ನಾವು ನಿಶ್ಚಯ ಮಾಡೋ ಸಮಯದಲ್ಲಿ ಪೂಜೆ ಪ್ರಾರಂಭ ಮಾಡೋಣ. ನನ್ ಕಾಲೇ ಕನೆಕ್ಟ್ ಆಗ್ತಿಲ್ಲ ವೈಷ್ಣವ್, ನಿನ್ಗೇನಾದ್ರೂ ಕನೆಕ್ಟ್ ಆಗ್ತಿದ್ಯಾ? ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಅವ್ರ ದೊಡ್ಡಪ್ಪನ ಫೋನ್ ಯಾಕೆ ಕನೆಕ್ಟ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅವ್ರೇನ್ ಬರ್ತಾರೋ ಇಲ್ವೋ, ಹೊರಟಿದಾರೋ, ಒಂದು ಗೊತ್ತಾಗ್ತಿಲ್ಲ. ಅಲ್ಲ, ನಡ್ಕೊಂಡ್ ಬಂದಿದ್ರು ಲಕ್ಷ್ಮಕ್ಕನ ಮನೆಯಿಂದ ಇಲ್ಲಿಗೆ ಬಂದ್ರೆ ಯಾವ್ದೋ ಕಾಲ ಆಗಿರೋದಲ್ವಾ ಅಣ್ಣ? ಇನ್ನು ಕಾದು ಪ್ರಯೋಜನ ಇಲ್ಲ. ಈ ರೀತಿ ಕಾಲ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಅಲ್ಲಿಗೆ ಹೋಗಿ ಲಕ್ಷ್ಮಿನ ಕರ್ಕೊಂಡ್ ಬರ್ಬೋದಲ್ವಾ? ಕಾವೇರಿ, ಪುರೈತ್ರ ಅಂತ ಮಾತಾಡ್ ನೋಡೆ, ತಡವಾಗಿ ಇನ್ನೊಂದ್ ಮೂರ್ತ ಇದೆಯಾ ಅಂತ. ಪುರೋಹಿತ್ರೆ, ಪೂಜೆನ ಸ್ವಲ್ಪ ತಡವಾಗಿ ಇನ್ನೊಂದ್ ಮುಹೂರ್ತದಲ್ಲಿ ಇಡಬಹುದಾ? ನೋಡಿಮ್ಮ, ಈ ಪೂಜೆ ಮಾಡ್ತಾರದೆ ನಿಮ್ಮ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ, ಕೈ ಜೀವನ ಚೆನ್ನಾಗಿರ್ಲಿ ಅಂತ. ಅದರಿಂದ ಈ ಪೂಜೆ ಇವತ್ತೇ ನಿಶ್ಚಯ ಆಗಿರೋ ಮುಹೂರ್ತದಲ್ಲೇ ನಡಿಬೇಕು. ಪೂಜೆ ಮುಂದೂಡಕ್ ಆಗಲ್ವಂತೆ, ತಡ ಮಾಡೋದ್ ಬೇಡ ಅಂತಿದ್ದಾರೆ. ಮಾ, ನಾವ್ ಈ ಪೂಜೆ ಗೊತ್ತಮಾಡಕ್ಕಿಂತ ಮುಂಚೆ ಮಹಾಲಕ್ಷ್ಮಿಗೆ ಒಂದ್ ಮಾತು ಕೇಳ್ಬೋದಿತ್ತ ಅಂತ. ಏನ್ ಹೇಳ್ತಿದ್ಯಾ ಪುಟ್ಟ? ಅವಳಿಗೆ ಹೇಳ್ದೆ ಕೇಳ್ದೆ ತವ್ರ ಮನೆಗೆ ಹೋಗ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು? ಮಹಾಲಕ್ಷ್ಮಿ, ಪೂಜೆಗೆ ಲೇಟ್ ಆಗ್ತಿದೆ, ಬನ್ನಿ. ಏನ್ ನಡೀತಿದೆ ಇಲ್ಲಿ? ಲಕ್ಷ್ಮಿ ಏನೋ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾಳೆ. ಏನದು, ಏನ್ ಮಾಡ್ತಾಳೆ? ಏನ್ ಯೋಚನೆ ಮಾಡ್ತಿದ್ಯಾ ಲಕ್ಷ್ಮಿ? ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಆಲ್ರೆಡಿ ಲೇಟ್ ಆಗಿದೆ, ಎಲ್ರು ನಿನ್ಗೋಸ್ಕರ ಕಾದಿದ್ದಾರೆ. ಇನ್ನು ಪೂಜೆ ಕೂತ್ಕೊಳ್ಳಕ್ಕೆ ಮೀನ ಮೇಷ ಎಣಿಸ್ತಿದ್ಯಲ್ಲ, ಏನಾಗಿದೆ ನಿನ್ಗೆ? ಲಕ್ಷ್ಮಿ ಬಾ, ಪೂಜೆ ಕೂತ್ಕೋ ಬಾ. ನಿನಗೆ ಹೇಳ್ತಿರೋದು ಲಕ್ಷ್ಮಿ, ಪುಟ್ಟ ಪೂಜೆ ಮುಗಿಸಿ ಹೈದರಾಬಾದ್ ಕಾನ್ಸರ್ಟ್ ಗೆ ಹೋಗ್ಬೇಕು. ಒಬ್ಬ ಸೆಲೆಬ್ರಿಟಿ ಹೆಂಡತಿ ಆಗಿ ಅವ್ನ ಬಿಸಿ ಶೆಡ್ಯೂಲ್ ಬಗ್ಗೆ ನಿನಗ್ ಗೊತ್ತಿರ್ಬೇಕು. ಅದನ್ನ ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ನಿಂತಿದ್ಯಲ್ಲ. ಕಾವೇರಿ, ಯಾಕ ಆ ಹುಡುಗಿಗೆ ಎದುರಿಸ್ತಿದ್ಯಾ? ಒಂದ್ ನಿಮಿಷ ಸುಮ್ನೆ ಇರು. ಬಂದಿರೋದೇ ಉಂಟಂತೆ, ಪೂಜೆ ಕೂರಲ್ವಾ, ಕೂರ್ತಾಳೆ, ಇರು. ಲಕ್ಷ್ಮಿ, ಎಲ್ರು ಒಂದೊಂದ್ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡ, ಬಾಮ್ಮ ಪೂಜೆ ಕೂತ್ಕೋ.
ಲಕ್ಷ್ಮಿ. ಇಬ್ರು ಕಳ್ಸಕ್ಕೆ ಹೂವು ಆಗ್ಬೇಕು, ಕೈಯಲ್ಲಿ ಇಟ್ಕೊಳ್ಳಿ. ನಮಸ್ತೆ ಅಸ್ತು ಭಗವನ್ನೇ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಭಕಾಯ ತ್ರಿಪುರಂಧಕಾಯ ಅಗ್ನಿಕಾಲಾಯ ಕಾಲಾಗ್ನಿರುದ್ಧಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಶ್ರೀ ಗುರು ಕಲಶ ದೇವತಾಭ್ಯೋ ನಮಃ. ವೇದೋಕ್ತ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ. ಆಕಿ ಏನ್ರಿ ಮಹಾಲಕ್ಷ್ಮಿ, ನಿಮ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತನಾದ್ರೂ ಹೇಳಿ. ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕು. ಈ ಪೂಜೆ ಒಂದು ಮುಗ್ದೋಗ್ಲಿ, ಆಮೇಲೆ ನಿಮ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ, ನನ್ಗೀಗ್ಲೇ ಉತ್ತರ ಬೇಕು. ಸರಿ ಹೇಳಿ, ಏನ್ ಪ್ರಶ್ನೆ? ನೀವು ನಿಮ್ ಹಳೆ ಹುಡುಗಿಯಿಂದ ಸಂಪೂರ್ಣವಾಗಿ ದೂರ ಆಗಿದ್ದೀರಾ, ಅಥವಾ ಇನ್ನೂ ಅವಳ ನೆನಪಲ್ಲೇ ಇದ್ದೀರಾ? ನನ್ಗೆ ಈ ಪ್ರಶ್ನೆಗೆ ಉತ್ತರ ಬೇಕು. ಒಂದು ವೇಳೆ ನಿಮ್ ಹಳೆ ಹುಡುಗಿ ಮತ್ತವಳ ನೆನಪು ನಿಮ್ ಲೈಫಿಂದ ದೂರ ಆಗಿಲ್ಲ ಅಂತಂದ್ರೆ ನಾವಿಲ್ಲಿ ಕೂತು ಪೂಜೆ ಮಾಡೋದ್ರಲ್ಲಿ ಅರ್ಥನೇ ಇರಲ್ಲ. ನೀವಿನ್ನೂ ನಿಮ್ ಹಳೆ ಹುಡುಗಿ ಮೇಲೆ ಫೀಲಿಂಗ್ಸ್ ಇಟ್ಕೊಂಡಿದ್ದೀರಾ? ಎಲ್ಲ ತಿಳಿದ್ಮೇಲೂ ಅಲ್ಲೋಗಿ ನಿರ್ಧಾರ ಮಾಡೋದು ಏನಿದೆ? ನೋಡ್ ಲಕ್ಷ್ಮಿ, ನೀನೇನು ಅನ್ಕೊಂಡಿದ್ಯೋ, ನೀನು ಯಾವ ಸತ್ಯ ಅನ್ಕೊಂಡಿದ್ಯೋ ನನಗೇನು ಗೊತ್ತಿಲ್ಲ. ಆದರೆ ವೈಷ್ಣವ್ ನಿನ್ನ ತುಂಬ ಪ್ರೀತಿ ಮಾಡ್ತಾನಮ್ಮ, ಅವನಿಗೆ ಕೀರ್ತಿ ಬಗ್ಗೆ ಯಾವ ಭಾವನೆಗಳು ಇಲ್ಲ. ವೈಷ್ಣವ್ ಅವ್ರಿಗೆ ಕೀರ್ತಿ ಇಷ್ಟ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು ದೊಡ್ಡಪ್ಪ? ಭಾವನೆಗಳಂದ್ರೆ ಮೈ ಮೇಲೆ ಹಾಕೋ ಬಟ್ಟೆ ಅಲ್ಲ ಅಲ್ವಾ ದೊಡ್ಡಪ್ಪ, ಬಟ್ಟೆನ ಬದಲಾಯಿಸಿ ಮುಂದಕ್ಕೆ ಹೋಗೋದಕ್ಕೆ. ಅವರಿಬ್ರಿಗೂ ಒಬ್ರ ಮೇಲೆ ಇನ್ನೊಬ್ರಿಗೆ ಫೀಲಿಂಗ್ಸ್ ಇದೆ ದೊಡ್ಡಪ್ಪ. ನಾನು ಇಷ್ಟು ದಿನ ನನ್ನ ವೈಷ್ಣವ ಮಧ್ಯೆ ಕೀರ್ತಿ ಬಂದಿರೋದು ಅನ್ಕೊಂಡಿದ್ದೆ. ಆದ್ರೆ ನಿಜ ಏನ್ ಗೊತ್ತಾ, ನಾನೇ ಅವರಿಬ್ರ ಮಧ್ಯೆ ಹೋಗಿದ್ದು. ಚೆನ್ನಾಗಿರ್ದಪ್ಪ, ಲಕ್ಷ್ಮಿ ನೀನೇನೋ ಕೇಳಬೇಕು ಅನ್ಕೊಂಡಿದ್ಯಲ್ಲ, ಕೇಳಿದ್ಯಾ? ಉತ್ತರ ಸಿಕ್ತಾ ಬಿಡ್ತಾ ಗೊತ್ತಿಲ್ಲ, ಆದ್ರೆ ಒಂದ್ ವಿಷಯ ನಿಜ ಮಗಳೇ, ನಿನ್ ಗಂಡ ಒಳ್ಳೆವನು. ಏನೇ ಉತ್ತರ ಇದ್ರು ದುಡುಕ್ಬೇಡ, ನಿನ್ ಗಂಡನ ಉಳಿಸ್ಕೋ. ನೂರ್ ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ. ಊಟ ಪೂಜೆ ಮುಗಿತಲ್ಲ, ನಾವು ಹೈದರಾಬಾದ್ಗೆ ಹೊರಡೋದಕ್ಕೆ ಟೈಮ್ ಆಗುತ್ತೆ, ನಡಿ ಹೊರಡೋಣ. ಅದು ಅಮ್ಮ, ನಾನು ಮಹಾಲಕ್ಷ್ಮಿ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಈಗೇನೋ ಪುಟ್ಟ, ಆಮೇಲೆ ಕಾರಲ್ಲಿ ಮಾತಾಡಕ್ಕಾಗಲ್ವಾ? ಈಗೇನು ಅರ್ಜೆಂಟು? ಇದೇನೇ ಕಾವೇರಿ, ಇಷ್ಟೆಲ್ಲ ಮಾಡಿ ಈಗ ಅರ್ಜೆಂಟ್ ಮಾಡ್ತಿದ್ದೀಯಲ್ಲ,
ಲಕ್ಷ್ಮಿ ಈಗ್ಲೇ ಇಲ್ಲಿ ಬರಕ್ಕಾಗುತ್ತೆ, ಅವಳು ಇನ್ನೂ ದಾನ ಕೊಡ್ಬೇಕು. ಅಮ್ಮ, ನಾನು ಮಹಾಲಕ್ಷ್ಮಿ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಪುಟ್ಟ, ನೀವಿಬ್ರು ಮಾತಾಡೋದ್ರಿಂದ ನನಗೆ ಯಾವ ಸಮಸ್ಯೆನೂ ಇಲ್ಲ. ಅರ್ಥ ಮಾಡ್ಕೋ, ನಾವಿನ್ನೂ ಮನೆಗೆ ಹೋಗ್ಬೇಕು, ನಿನ್ ಲಗೇಜ್ ಪ್ಯಾಕ್ ಆಗ್ಬೇಕು, ಅಲ್ಲಿಂದ ನಾವ್ ಏರ್ಪೋರ್ಟಿಗೆ ಹೋಗ್ಬೇಕು. ಏರ್ಪೋರ್ಟ್ ಏನ್ ಇಲ್ಲೇ ಇದೆಯಾ? ನೀನೇ ಹೇಳು. ಅಲ್ಲ ಅದ್ಗೆ, ಮಗ ಸೊಸೆ ಖುಷಿಯಾಗಿರ್ಲಿ, ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಪೂಜೆ ಮಾಡಿಸ್ಬಿಟ್ಟು ಅವರಿಬ್ಬರನ್ನ ಖುಷಿಯಾಗಿರೋದಕ್ಕೂ ಬಿಡ್ತಿಲ್ವಲ್ಲ ಅದ್ಗೆ. ಏನು ಖುಷಿಯಾಗಿ ಮಾತಾಡೋದಕ್ ಬಿಡ್ತಿಲ್ವಲ್ಲ ಅಂದೆ. ಗಂಡ ಹೆಂಡತಿ ಅಂದ್ಮೇಲೆ ಸಾವಿರ ಮಾತಾಡೋದಕ್ ಇರುತ್ತೆ, ಮಾತಾಡ್ಲಿ ಬಿಡಿ. ಒಂದ್ 5 ನಿಮಿಷ ಲೇಟ್ ಆದ್ರೆ ಪ್ರಪಂಚ ಏನ್ ಪ್ರಳಯ ಆಗಲ್ಲ. ವೈಷ್ಣವ್, ಲಕ್ಷ್ಮಿ, ನೀವ್ ಹೋಗಿ ಮಾತಾಡ್ಕೊಳ್ಳಿ. ರೀ ಮಹಾಲಕ್ಷ್ಮಿ, ನಾವಿಬ್ರು ಗಂಡ ಹೆಂಡತಿಯಾಗಿ ಜೀವನ ಶುರು ಮಾಡಿದ ಮೊದಲನೇ ದಿನದಿಂದನೂ ಇಲ್ಲಿವರೆಗೂ ಏನೇನೆಲ್ಲ ಆಗೋಯ್ತು. ಆಗದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ, ಆದ್ರೆ ಮುಂದಾಗದನ್ನ ನಾವು ಒಳ್ಳೇದಾಗಿ ಮಾಡ್ಕೊಳ್ಳೋಣ. ಇವತ್ ಮನೆಗ್ ಬಂದ್ಬಿಡಿ, ನಾನ್ ಕಾನ್ಸರ್ಟ್ ಮುಗಿಸಿ ಬರ್ತಿದ್ದ ಹಾಗೆ ಕೂತು ಎಲ್ಲ ಮಾತಾಡೋಣ, ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಅನ್ನೋ ನಿರೀಕ್ಷೆ ಮೇಲೆ ನಾನು ಇದ್ದೀನಿ. ಇಷ್ಟು ದಿನ ಇದ್ದಿದ್ದು ಅದೇ ನಿರೀಕ್ಷೆ ಮೇಲೆ. ಎಲ್ಲ ಸರಿ ಹೋಗುತ್ತೆ, ಹಳೇದೆಲ್ಲ ಕಳೆದು ಹೊಸ ಜೀವನ ಶುರು ಮಾಡ್ತೀವಿ ಅಂತ ತಾನೆ ಇಷ್ಟು ದಿನ ಕಾದಿದ್ದು. ಇನ್ಮೇಲೆ ಕಾಯೋ ಯೋಗ್ಯತೆನೆ ಇಲ್ಲ ಮಹಾಲಕ್ಷ್ಮಿ, ಎಲ್ಲ ಸರಿ ಹೋಗುತ್ತೆ. ದೂರದ ಊರಿಗೆ ಕಾನ್ಸರ್ಟ್ಗೆ ಹೋಗ್ತಿದ್ದೀರಾ? ಆಲ್ ದ ಬೆಸ್ಟ್, ಹುಷಾರಾಗಿ ಹೋಗ್ಬನ್ನಿ.